ব্রেইন ড্যামেজের পড়তে হবে, পশ্চিমবঙ্গে একটা দুটো আর পশ্চিমবঙ্গে দিলাম ক্রিয়া পথে কন্ট্রাক্ট করতে আলি বোঝে চেষ্টা করতাম এলওসি বন্ধে এটোর করতে আমি কাজে আছি আমি যার উত্তরে সিনিয়র ট্রিটমেন্টের মধ্যে ಇಲ್ಲಿ ಹುಣಸೂರಲ್ಲಿ ಕಂಟ್ರಾಕ್ಟರ್ ಕೇಳಿದ್ರೆ ಸರ್ ನಮ್ಮದು ಯಾವ ಫಂಡೂ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ಬಂದಿದ್ದು ಇವನು ಕೊಡೋದಿಲ್ಲ ಅಂತ. ಒಬ್ಬೊಬ್ಬರು 1-2 ಕೋಟಿ ಪೆಂಡಿಂಗ್ ಇದೆ. ಸ್ವಲ್ಪ 25-25 ಲಕ್ಷ ಕೊಟ್ಟೆ ಕೆಲಸ ಮುಗಿಸಪ್ಪ ನಮ್ಮ ತಾಲೂಕು ಅಂತಂದ್ರೆ ಮಾಡ್ತಾರೆ. 2 ವರ್ಷ ಆಯ್ತು ರೆಡ್ಡಿ ಕೊಬ್ಬರು ಮತ್ತೆ ಎಮ್ಮೆ ಕೊಟ್ಟಿದ್ದಾರೆ. ಇವರು ಎಲ್ಲ ಇಲ್ಲಿ ಎಲ್ಲರೂ ಎಲ್ಲ ಒಗ್ಗಟ್ಟ ಎಲ್ಲರೂ ಜೆಯಿಂದ ಹಿಡಿದು ಎಲ್ಲರೂ ಅವ್ರ ಗುಲಾಮ್ ಥರ ಪಾಪ. ನಮ್ಮ ಕಾಂಟ್ರಾಕ್ಟರ್ಗಳು ಯಾರು ದುಡ್ಡಿದ್ದು ಕೊಟ್ಟು ಚೆನ್ನಾಗವ್ರೆ ಅವ್ರು ಅವ್ರು ಶಾಮೀಲಾದ್ರೆ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾರು ನೋವಲ್ಲವ್ರೆ ಅವ್ರಿಗೆ ಕೊಡಲಿ ಅಂತ ಹೇಳ್ತಾರೆ. ಯಾರು ಭಯ ಕೆಲವು ಕಂಟ್ರಾಕ್ಟ್ ಎಲ್ಲಿ ಫಿಟ್ ಮಾಡ್ಕೊಳ್ತೀವಿ ಅಂತ ಭಯ. ಅವ್ನು ಬರ್ತಾನೂ ಇಲ್ಲ ಜನ ಇವ್ ನನ್ನ ಪರ್ಸ್ಯೂ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಹೈದ್ರೂ ರಸ್ತೆಗಳು ಎಮ್ಮೆ ಕೊಪ್ಪಳು ಬೀದಿಂಗಳಿ ರೆಡ್ಡಿ ಕೊಪ್ಪಳದೆಲ್ಲ ಕೆಲಸ ನಿಂತು ಹೋಗೋದೆ. ಅವ್ರಿಗೆ ಎಲ್ಲೋ ಸಿಕ್ಕೊಡಿ ಅಪ್ಪ ಅವ್ರಿಗೆಲ್ಲ ಮಾಡ್ತೀವಿ ಎಲ್ಲೆಲ್ಲಿ ನಿಂತೋಗೋದಂತಂದ್ರೆ ನಾವು ಅವ್ರಿಗೆ ಕೈ ಕಾಲು ಹಿಡಿದು ನಾವು ಏನಾದ್ರು ಎಷ್ಟು ಎಲ್ಲೋ ಸಿಬ್ಬಂದ ಕೊಡಿಸ್ತೀವಿ ಅನ್ನೋದು ಅವ್ರು ಕೆಲಸ ಮಾಡಿದ್ರೆ ಅವ್ರದ್ದು ದುಡ್ಡಿಲ್ಲ ತಿಳಿಸಿ ಜನಗಳೆಲ್ಲ ಬಿದ್ದು ಮಕ ಎಲ್ಲ ಹೊಡ್ಕತ್ತಾವ್ರು. ಕಾಂಟ್ರಾಕ್ಟರ್ನ ಕರೆದ್ರೆ ನಮಗೆ ದುಡ್ಡಿಲ್ಲ ಅಂತ ಅವ್ರಿಗೆ ಕಲಿಸಿ ಹಠ ಮಾಡಿ ಕೆಲಸ ಮಾಡ್ತೀವಿ. ಏನು ಕಮಿಷನ್ ಬರ್ತದೆ ಅವ್ರಿಗೆ ಏನಂದ್ರೆ ಎಲ್ಲೋ ಸಿಬ್ಬಂದಿ ಹಂಚ್ಕೊಂಡು ಕಮಿಷನ್. ಈಗ ಮೊನ್ನೆ 8 ಕೋಟಿ ಬರೀ ಪ್ರಿಯಾಪಟ್ಟಿಗೆ ತಗೊಂಡ್ಬಂದವ್ ನೀವು ನೆನೆ ಹೋಗಿ ನಮ್ಮ ತಾಲೂಕು ಏನು ಮಾಡಿದೆ ಅವ್ನು ಪಕ್ಷ ಕೊಡೋಕ್ಕಿಲ್ಲ ಅಂದ್ರೆ ಇವ್ನು ಬರೀ ಎಲ್ಲಿಗೆ ಮಾತ್ರ ಎಕ್ಸಿಕ್ಯೂಟ್.